ದುರಾಸೆ ಸೊಸೆ ಹಾಗೂ ಮ್ಯಾಜಿಕ್ ಓವನ್. ಒಂದು ದಿನ ಚಂದ್ರಕಾಂತ ಸ್ಟೌವ್ ಮೇಲೆ ಅನ್ನನ ಇಟ್ಬಿಟ್ಟು ಹಾಯಾಗಿ ಕುತ್ಕೊಂಡು ಟಿವಿ ನೋಡ್ತಾ ಇದ್ಲು. ಆ ಗುಂಗಲ್ಲಿ ಅನ್ನ ಸೀದೋಗ್ತಾ ಇರೋ ವಾಸನೆನೆ ಗಮನಿಸ್ಲಿಲ್ಲ. ಅದನ್ನು ಗಮನಿಸಿದ ಸೂರ್ಯಕಾಂತ ಅಲ್ಲಿಗೆ ಬಂದು, ಅದೇನೆ ಅಲ್ಲಿ ಅನ್ನ ಸೀದೋಗ್ತಾ ಇರೋ ವಾಸನೆ ಬರ್ತಾ ಇದ್ರು ಇಲ್ಲಿ ಕುತ್ಕೊಂಡು ಸೀರಿಯಲ್ ನೋಡ್ತಿದ್ಯಾ? ಅಷ್ಟಕ್ಕೂ ನೀನ್ ಈ ಲೋಕದಲ್ಲಿದ್ಯಾ ಇಲ್ವಾ ಅಂತ ಹೇಳ್ತಾ ಮೈ ಮರ್ತು ಸೀರಿಯಲ್ ನೋಡ್ತಾ ಇದ್ದ ಚಂದ್ರಕಾಂತನ ಕದಲ್ಸಿದ್ರು. ಹಿರಿಯತ್ತೆಮ್ಮ, ಈ ಸೀರಿಯಲು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. 6 ತಿಂಗಳಿಂದ ನೋಡ್ತಾ ಇದ್ದೀನಿ. ಇವತ್ತಾದ್ರೂ ಈ ಎಪಿಸೋಡ್ ನಲ್ಲಿ ಅವಳ್ ಬಾಗಲ್ ತೆಗಿತಾಳಾ ಇಲ್ವಾ ಅನ್ನೋದನ್ನ ನೋಡ್ಬೇಕು. ಅವಾಗ ಸೂರ್ಯಕಾಂತ, ಆ ಸೀರಿಯಲು ಯಾವಾಗ ಮುಗಿತೋ ಏನೋ, ಅಲ್ಲಿ ತನಕ ಈ ಅನ್ನ ಕತೆ ಏನೆ ಅಂತ ಕೇಳಿದ್ರು. ಇವಾಗ ಏನ್ ಮಾಡೋದತ್ತೆ? ಇವಾಗ ನನಗ್ ತುಂಬಾ ಟೆನ್ಷನ್ ಆಗ್ತಿದೆ. ನಿಮ್ ಮಗ ಮತ್ತೆ ಮಾವ ಇಬ್ರು ಊಟಕ್ ಬರೋ ಟೈಮ್ ಆಯ್ತು. ಹೇಳಿದ ತಕ್ಷಣ, ನಿಮ್ ಮಾವ ಹೆಂಗೋ ಏನೋ ಬಿಡು, ಆದ್ರೆ ನನ್ ಮಗ ಹಸಿವ್ ತಡಿಯಲ್ಲ. ಇವಾಗ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು ಅಂತ ಹೇಳ್ತಾ ಒಳಗಡೆ ಹೋಗಿ ಅವರ ಹಳೆ ಟ್ರಂಕು ಪೆಟ್ಟಿಗೆಯಿಂದ ಒಂದು ಓವನ್ನ ತೆಗೆದ್ರು. ಅದನ್ನ ನೋಡಿ ಆಶ್ಚರ್ಯಪಟ್ಟಳು ಚಂದ್ರಕಾಂತ. ಆ ಕೂಡ್ಲೆ ಹೊಲದಿಂದ ರವಿ ಹಾಗೂ ಸುಬ್ಬರಾವು ಬಂದ್ರು. ಏನೇ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ, ಊಟಕ್ ನೀಡು ಅಂತ ಹೇಳಿದ್ರು. ಅದನ್ ಕೇಳಿದ ಚಂದ್ರಕಾಂತ ಬೆಚ್ಚ ಬಿದ್ದು, ಇಲ್ ನೋಡಿ ಅತ್ತೆ, ಈ ಮೈಕ್ರೋ ಓವನ್ ಅಲ್ಲಿ ಈಗ ಅನ್ನ ಮಾಡ್ಬೇಕಂದ್ರು ಇನ್ನೂ 10 ನಿಮಿಷ ಬೇಕು, ಇವಾಗ ಹೆಂಗತ್ತೆ ಅಂತ ಕಂಗಾಲಾಗ್ತಿದ್ದಾಗ, ಇಲ್ ನೋಡು ನೀನೇನು ಗಾಬರಿ ಆಗ್ಬೇಡ, ಇದು ಮ್ಯಾಜಿಕ್ ಮೈಕ್ರೋ ಓವನ್. ಇದ್ರಲ್ಲಿ ನಿನಗೇನ್ ಬೇಕೋ ಆ ಅಡ್ಗೆ ಹೆಸರನ್ನ ಬರ್ದಿಟ್ಬಿಟ್ರೆ ಸಾಕು, ಬಿಸಿ ಬಿಸಿಯಾಗಿ ಆ ಅಡ್ಗೆನೆ ಬಂದ್ಬಿಡುತ್ತೆ ಅಂತ ಹೇಳ್ತಾ ಒಂದ್ ಪೇಪರ್ ಅಲ್ಲಿ ಬಿರಿಯಾನಿ ಅಂತ ಬರೆದು ಓವನ್ ಒಳಗಡೆ ಇಟ್ರು. ಆ ಓವನ್ ತೆಗ್ದಿದ ತಕ್ಷಣ ಬಿಸಿ ಬಿಸಿಯಾದ ರೈಸ್ ರೆಡಿ ಆಗಿತ್ತು. ಆ ರೀತಿ ಎಲ್ಲಾ ಅಡುಗೆನು ಬರೆದು ಆ ಹೊತ್ತಿಗೆ ಎಲ್ಲಾನು ರೆಡಿ ಮಾಡಿದ್ರು ಸೂರ್ಯಕಾಂತ. ಆವಾಗ ಚಂದ್ರಕಾಂತ, ಅತ್ತೆ ಈ ಓವನ್ನ ನನಗೆ ಗಿಫ್ಟ್ ಆಗಿ ಕೊಡ್ಬೋದಲ್ಲ ಅಂತ ಕೇಳಿದ್ಲು. ಗಿಫ್ಟ್ ಇದನ್ನೇನಾದ್ರೂ ನಾನ್ ಗಿಫ್ಟ್ ಆಗಿ ಕೊಟ್ಬಿಟ್ರೆ ನನ್ ಬೆಳ್ಳಿಂದ ನನ್ ಕಣ್ಣು ಚುಚ್ಕೊಂಡಂಗಾಗುತ್ತೆ. ಇನ್ನು ನೀನು ಮನೇಲಿ ಅಡ್ಗೆ ಮಾಡ್ತಿಯೇನೆ ಅಂತ ಹೇಳಿದ್ರು. ಇಲ್ ನೋಡಿ ಅತ್ತೆ, ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಭಾನುವಾರ ಮತ್ತೆ ಸ್ಪೆಷಲ್ ಅಡ್ಗೆ ಬಿಟ್ರೆ ಇನ್ ಯಾವತ್ತೂ ಇದನ್ನ ಉಪಯೋಗಿಸಲ್ಲ, ಸ್ವಲ್ಪ ಕೊಡ್ಬಾರ್ದಾ ಅಂತ ಗೋಗರಿದ್ಲು. ಚಂದ್ರಕಾಂತ ಗೋಳ್ ತಡಿಯಕ್ಕಾಗ್ದೆ ಸರಿ ಅಂದ್ರು ಸೂರ್ಯಕಾಂತ. ಮೊದ್ಲು ವಾರಕ್ಕೊಂದಿನ ಉಪಯೋಗಿಸ್ತಾ ಇದ್ದಿದ್ದ ಆ ಓವನ್ನ ಹೋಗ್ತಾ ಹೋಗ್ತಾ ದಿನ ದಿನ ಉಪಯೋಗಿಸಕ್ ಶುರು ಮಾಡಿದ್ಲು ಚಂದ್ರಕಾಂತ. ಒಂದು ದಿನ ಸಂಜೆ ಎಷ್ಟೊತ್ತಾದ್ರೂ ಅನ್ನ ಮಾಡದೆ ಇರೋದನ್ನ ನೋಡಿ ಸೂರ್ಯಕಾಂತ ಬಂದು ಕೇಳಿದ್ರು, ಏನೇ ಹೊತ್ತು ಮುಳುಗಿ ಕತ್ಲಾಗ್ತಾ ಬಂತು, ಇನ್ನೂ ಅನ್ನ ಬೇಕಾಕಿಲ್ಲ ಹೇಳುವಾಗ ತುಂಬಾ ರಿಲ್ಯಾಕ್ಸ್ ಆಗಿ ಕೂತಿದ್ದ ಚಂದ್ರಕಾಂತ, ಹೇ ಮಾಡ್ಬೋದು ಬಿಡಿಯತ್ತೆ, ಆ ಮ್ಯಾಜಿಕ್ ಮೈಕ್ರೋ ಓವನ್ ಅಲ್ಲಿ ಒಂದ್ ಚೀಟಿ ಬರ್ದಿಟ್ರೆ ಸಾಕು, ನಮಗ್ ಬೇಕಾಗಿರೋ ಅಡ್ಗೆ ಎಲ್ಲ ಬಿಸ್ ಬಿಸಿಯಾಗಿ ಬರುತ್ತಲ್ವಾ, ಇನ್ನೇನ್ ಬೇಕು, ಯಾಕೆ ಟೆನ್ಷನ್ ತಗೊಂತೀರಾ? ಅದನ್ ಕೇಳಿಸ್ಕೊಂಡಿದ್ ಸೂರ್ಯಕಾಂತ, ನಿನ್ಗಿವಾಗ ಅರ್ಥ ಆಗಲ್ಲ ಬಿಡು ಅಂತ ಹೇಳಿ ಹೋದ್ರು. ಎಲ್ಲರೂ ಊಟಕ್ ಕುತ್ಕೊಂಡಿದ್ ಮೇಲೆ ಚಂದ್ರಕಾಂತ ಒಂದು ಚೀಟಿಯಲ್ಲಿ ಹೈದ್ರಾಬಾದಿ ಬಿರಿಯಾನಿ ಅಂತ ಬರ್ದು ಆ ಓವನ್ ಒಳಗಡೆ ಇಟ್ಲು. ಆದ್ರೆ ಆ ಓವನ್ ಇಂದ ಏನು ಬಂದಿಲ್ಲ. ಅಷ್ಟ್ರಲ್ಲಿ ಚಂದ್ರಕಾಂತ ಗಂಡ ರವಿ, ಏನೇ ಇಲ್ಲಿ ಕೂತ್ಕೊಂಡು 10 ನಿಮಿಷ ಆಯ್ತು, ಇವತ್ತೇನು ಊಟಕ್ ಬಡಿಸ್ತೀಯೋ ಇಲ್ವೋ ಅಂತ ಕಿರ್ಚ್ಕೊಂಡ. ಅದನ್ನ ಕೇಳಿಸ್ಕೊಂಡು ಚಂದ್ರಕಾಂತ ಕಂಗಲಾಗ್ತಿರುವಾಗ ಸೂರ್ಯಕಾಂತ ನಗ್ತಾ ಇದ್ರು. ಏನು ಓವನ್ ಕೆಲ್ಸ ಮಾಡ್ತಿಲ್ವಾ? ಅದೇ ಕೆಲ್ಸ ಮಾಡುತ್ತೆ, ಬೆಳಗ್ಗೆ ಮಾಡಿರೋ ಅನ್ನ ಇನ್ನೂ ಇಷ್ಟು ಮಿಕ್ಕಿದೆ, ಅದು ಪೂರ್ತಿ ಖಾಲಿ ಆದ್ಮೇಲೆ ಬೇರೆ ಅನ್ನ ಕೊಡೋದಿದು, ಅದನ್ನು ಏನಾದ್ರೂ ಬಿಸಾಕ್ದೆ ಅನ್ಕೋ, ಅಷ್ಟೇ ನಿನ್ ಕತೆ, ಅಳ್ಸೋಗಿರೋದ್ ಬಿಟ್ರೆ ಇನ್ನೇನು ಕೊಡಲ್ಲ ಅಂತ ಇರೋ ನಿಜನ ಹೇಳಿದ್ರು. ಅದನ್ನ ಕೇಳಿಸ್ಕೊಂಡಿದ್ ಚಂದ್ರಕಾಂತ ಅಳಿಗೆ ಅತ್ತೆ ಮೇಲೆ ತುಂಬಾನೇ ಕೋಪ ಬಂತು. ಏನು ಮಾಡಕ್ಕಾಗ್ದೆ ಗಬಗಬ ಅಂತ ಮಿಕ್ಕಿದ ಅನ್ನನೆಲ್ಲ ತಿನ್ಲು. ಆವಾಗ ಆ ಮೈಕ್ರೋ ಓವನ್ ಇಂದ ಹೈದ್ರಾಬಾದ್ ದಮ್ ಬಿರಿಯಾನಿ ಬಂತು ಬಿಸಿ ಬಿಸಿಯಾಗಿ. ಬಾಯಲ್ಲಿ ನೀರ್ ತರಿಸೋ ಬಿರಿಯಾನಿ ಕಣ್ಣು ಮುಂದೆ ಇದ್ರು ಚಂದ್ರಕಾಂತ ಕೈಯಲ್ಲಿ ತಿನ್ನಕ್ಕಾಗಿಲ್ಲ ಪಾಪ. ಮರುದಿನದಿಂದ ಚಂದ್ರಕಾಂತ ಆ ಮೈಕ್ರೋ ಓವನ್ ಮಾಡಿದ ಅಡ್ಗೆಗಳನ್ನೆಲ್ಲ ಉಳಿಸ್ದೆ ತಿಂದು ಅಡ್ಗೆ ಮಾಡೋದನ್ನೇ ಬಿಟ್ಬಿಟ್ಲು. ಚಂದ್ರಕಾಂತ ಸಾಲ್ದೆ ಇರೋದಕ್ಕೆ ಯೂಟ್ಯೂಬ್ ನಲ್ಲಿ ವಿಧ ವಿಧವಾದ ಅಡ್ಗೆಗಳನ್ನ ನೋಡಿ ಮಾಡ್ತೀನಿ ಅನ್ನೋ ಹೆಸರಲ್ಲಿ ತೊಂದರೆ ಮಾಡ್ತಿದ್ಲು. ಯಮ್ಮ, ಇವಳನ್ನ ಹಿಂಗೆ ಬಿಟ್ಬಿಟ್ರೆ ಈ ಜನ್ಮದಲ್ಲಿ ಇವಳು ಅಡ್ಗೆ ಅಂತೂ ಮಾಡೋದೇ ಇಲ್ಲ, ಹೇಗಾದ್ರೂ ಮಾಡಿ ಆ ಮೈಕ್ರೋ ಓವನ್ ಅಡ್ಗೆ ಉಚ್ಚನ್ನ ತೊಲಗಿಸಿದ್ರೆ ಸಾಕು. ಒಂದು ದಿನ ಚಂದ್ರಕಾಂತ, ಇವತ್ತು ಏನ್ ಅಡ್ಗೆ ಮಾಡೋದು,
ಪ್ರತಿದಿನ ಈ ಬಿರಿಯಾನಿ ಶವರ್ಮಾ ಅಂತ ತಿಂದು ತಿಂದು ಬೋರ್ ಹೊಡ್ತಿದೆ. ಇವತ್ತು ಯಾವ್ದಾದ್ರು ಬೇರೆ ದೇಶದ ಅಡ್ಗೆನ ಟ್ರೈ ಮಾಡೋಣ ಅಂತ ಹೇಳ್ತಾ ಇಂಟರ್ನೆಟ್ ಅಲ್ಲಿ ಯಾವ್ದೋ ಚೈನೀಸ್ ಅಡ್ಗೆನ ಚೀಟಿಯಲ್ಲಿ ಬರೆದು ಓವನ್ ಒಳಗಿಟ್ಲು. ಅಷ್ಟೇ, ಅದ್ರೊಳಗಿಂದ ಬಾವಲಿ ಸೂಪ್ ಬಂತು. ಅದನ್ನು ನೋಡಿ ಚಂದ್ರಕಾಂತ ಆಶ್ಚರ್ಯಪಟ್ಲು, ಇದೇನಿದು, ಬಾವಲಿ ಸೂಪ್ ಬಂದಿದೆ, ಛೀ, ಈ ಚೈನಾವ್ರ ಬಾಯಿಗೆ ಮಣ್ಣಾಕ, ಇಂಥದನ್ನೇ ತಿನ್ನೋದ ಅವರು, ಇದನ್ನ ನಮ್ ಕೈಲಿ ತಿನ್ನಕ್ಕಾಗಲ್ಲಪ್ಪ. ಈಗ ಇದನ್ ಬಿಸಾಕಿದ್ರೆ ಈ ಓವನ್ ಇನ್ನ ವರ್ಕ್ ಆಗಲ್ಲ, ಈಗ ಏನ್ ಮಾಡೋದಪ್ಪ ಅಂತ ಕಕ್ಕ ಬಿಕ್ಕಿ ಆಗ್ತಿದ್ದಾಗ ಸೂರ್ಯಕಾಂತ ಅವಳನ್ ನೋಡಿ ನಗ್ತಾ ಇದ್ರು. ಯಮ್ಮ, ಬದುಕಿದ್ರೆ ಬಲಿಷ್ಠವಾಗಿರ್ಬೋದು, ಈ ಮೈಕ್ರೋ ಓವನ್ ಇಲ್ಲ ಅಂದ್ರೆ ಅಚ್ಚಕಟ್ಟಾಗ ಅಡ್ಗೆ ಮಾಡ್ಕೊಂಡ್ ತಿನ್ಬೋದು, ಅದನ್ ಬಿಟ್ಟು ಇಂಥದನ್ ತಿಂದು ಪ್ರಾಣ ಕಳ್ಕೊಳಕ್ಕಾಗಲ್ಲ, ಅಯ್ಯೋ ದೇವ್ರೆ ನನಗ್ ಬುದ್ಧಿ ಬಂತು ಅಂತ ಹೇಳಿ ಆ ಸೂಪನ್ನ ಚೆಲ್ಬಿಟ್ಲು. ಅದನ್ನ ನೋಡಿದ ಸೂರ್ಯಕಾಂತ, ಅಮ್ಮಯ್ಯ ಅಂತ ಹೇಳ್ತಾ ಆ ಮೈಕ್ರೋ ಓವನ್ನ ಪೆಟ್ಟಿಗೆ ಒಳಗೆ ಇಟ್ಬಿಟ್ರು. ಇವಾಗ ಸಮಾಧಾನ ಆಯ್ತು ನನ್ಗೆ, ಇನ್ನೊಂದ್ ಸಲ ಈ ಸುಪ್ನಾತಿ ಸುಬ್ಬಿ ಮೇಲೆ ಕೆಳಗೆ ಎಗರಾಡಿದ್ರೆ ಆ ಮಂಚದ ಮೇಲೆ ಕೂರ್ಸಿ ಸ್ಟ್ರೈಟ್ ಆಗಿ ಚೈನ್ ಆಗಿ ಕಳಿಸ್ಬಿಡ್ಬೇಕು ಇವಳನ್ನ, ಆವಾಗ ಗೊತ್ತಾಗತ್ತೆ ಇವಳ್ಗೆ ಅಂತ ಅನ್ಕೊಂಡ್ರು. ಈ ಎಪಿಸೋಡ್ ಕೂಡ ನಿಮ್ಗೆ ತುಂಬಾ ನಗುವನ್ನು ತಂದಿದೆ ಅಂತ ನಾವು ನಂಬ್ತೀವಿ.